नवलीहाळ प्राथमिक कन्नड शाळेत विद्यार्थ्यांना साहित्य वाटप. शिक्षक विश्वनाथ धुमाळ यांनी दिले साहित्य. शिक्षण अधिकाऱ्यांच्या कडून कौतुक. सरकारी उच्च प्राथमिक कन्नड शाळा नवलीहाळ या शाळेतील पहिलीच्या वर्गात प्रवेश घेतलेल्या 30 मुलांना शालेय साहित्य वाटप करण्यात आले. येथील सहशिक्षक आणि राज्य उपाध्यक्ष एज्युकेशन हेल्पलाईन बेंगळोरचे विश्वनाथ धुमाळ यांनी ही देणगी दिल्याने चिक्कोडी जिल्हा शिक्षण अधिकारी B.A. मेक्कनमर्डी यांनी त्यांचे कौतुक केले. प्रारंभी विश्वनाथ धुमाळ यांनी स्वागत करून प्रास्ताविक केले. ते म्हणाले, गेल्या 2 वर्षापासून कोरोना महामारीमुळे शिक्षण क्षेत्रात मोठे नुकसान झाले आहे. विद्यार्थ्यांसोबत गरीब पालक आणि शेतकऱ्यांचीही मोठी हानी झाली आहे. त्यामुळे या शैक्षणिक वर्षाच्या सुरुवातीला नव्याने शाळेत दाखल झालेल्या पहिलीच्या 30 विद्यार्थ्यांना शालेय साहित्य, त्यामध्ये बॅग, पाटी, वही, पेन, पेन्सिल, अंकल पी आदी देत असल्याचे सांगून यामुळे पालकांच्या शैक्षणिक बाजूला मदत होणार असल्याचे सांगितले. ಉದ್ದೇಶ ಇಟ್ಕೊಂಡು ನಮ್ಮೆಲ್ಲ ಶಿಕ್ಷಕರು ಶಿಕ್ಷಕಿಯರು ಸಾಕಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ. ಸಾಕಷ್ಟು ಮನೆಗಳು ಕೂಡ ಹೋಗಿ ಅವ್ರಿಗೆ ಭೇಟಿಯಾಗಿ ಮಕ್ಕಳನ್ನ ಪಾಲಕರ ಮನವನ್ನು ಒಲಿಸಿ ನಮ್ಮ ಶಾಲೆಗೆ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಸವಲತ್ತುಗಳ ಬಗ್ಗೆ ತಿಳಿ ಹೇಳಿ ಸಾಕಷ್ಟು ನಮ್ಮ SDMC ಅಧ್ಯಕ್ಷರಂತ ಮಾಯಪ್ಪ ನಸಲಾಪುರ ಅವರು ಕೂಡ ಈ ಒಂದು ಬ್ಯಾನರ್ ಕೂಡ ಅವರೇ ತಮ್ಮ ಸ್ವಂತ ಖರ್ಚಿನಲ್ಲಿ ದಾಖಲಾತಿ ಆಂದೋಲನಕ್ಕಾಗಿ ಒಂದು ಬ್ಯಾನರ್ ಕೂಡ ನಮ್ಮ ಶಾಲೆಗೆ ಹಾಕಿಕೊಟ್ಟು ಅಲ್ಲಿ ಮುಂದೆ ನಾವು ಹಾಕಿದ್ದೇವೆ. ತುಂಬಾ ಅದು ಒಂದು ಬಹಳ ಬ್ಯೂಟಿಫುಲ್ ಆಗಿ ಒಂದು ಕಲರ್ಫುಲ್ ಆಗಿ ಮಾಡಿದಂತ ಒಂದು ಬ್ಯಾನರ್ ಇದೆ. ಅವ್ರನ್ನು ಕೂಡ ನಾವು ಈ ಒಂದು ಅವಧಿಗೆ ಅವರನ್ನು ಕೂಡ ನಾವು ಹೃತ್ಪೂರ್ವಕ ಧನ್ಯವಾದ ಕೂಡ ಹೇಳ್ತಾ ಇದ್ದೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ನವನಾಳದಲ್ಲಿ ಇವತ್ತು ದಾಖಲಾತಿ ಆಂದೋಲನವನ್ನ ಜೂನ್ 15 ಈ ಒಂದು ದಾಖಲಾತಿ ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿವರೆಗೆ ಸುಮಾರು 20 ಮಕ್ಕಳು ನಮ್ಮ ಶಾಲೆಗೆ ದಾಖಲಾಗಿವೆ. ಆ ಪ್ರತಿಯೊಂದು ಮಗುಗೆ ನಮ್ಮ ಅಚ್ಚುಮೆಚ್ಚಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆ ಮಕ್ಕಳನ್ನ ಪ್ರೋತ್ಸಾಹಕ್ಕಾಗಿ ಮತ್ತೆ ಉಳಿದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸರ್ಕಾರಿ ಶಾಲೆಗೆ ದಾಖಲಾಗುವಂತ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೆ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಆ ಎಲ್ಲ ಮಕ್ಕಳಿಗೆ ಉನ್ನತಿಯನ್ನು ದಾಖಲಾಗ್ತಾರೆ 1ನೇ ತರಗತಿಯಲ್ಲಿ. ಆ ಎಲ್ಲ ಮಕ್ಕಳಿಗೆ ನಾವು ಶಾಲಾ ಬ್ಯಾಗ್, ನೋಟ್ಬುಕ್ ಹಾಗೂ ಪೆನ್ ಪೆನ್ಸಿಲ್ಗಳ ಒಂದು ಕಿಟ್ ಅನ್ನು ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ಪ್ರೇರಣೆ ಆಗಲಿ ಮತ್ತು ಈ ಒಂದು ಮಹಾಮಾರಿ ರೋಗದಲ್ಲಿ ತತ್ತರಿಸಿದಂತ ಸಾಕಷ್ಟು ಬಡವರಿಗೆ ಇದೊಂದು ಚಿಕ್ಕ ಒಂದು ಸಹಾಯ ಕೂಡ ಆಗಲಿ ಅನ್ನೋ ಉದ್ದೇಶಿಟ್ಕೊಂಡು ಯಾವೇಳಿ B.A. ಮೆಕ್ಕನಮರಡಿ ಯಾಂಚಾಸಹ ಉಪಸ್ಥಿತ ಮಾನ್ಯವರಂಚಾ ಹಸ್ತೆ ವಿದ್ಯಾರ್ಥ್ಯಾನಾ ಸಾಹಿತ್ಯ ವಾಟಪ್ ಕರ್ಣ್ಯಾತ್ ಆಲೆ. ಯಾವೇಳಿ ಶಿಕ್ಷಣಾಧಿಕಾರಿ ಮನಾಲೆ, ನವಲಿಹಾಳಿತಿಲ್ ಕನ್ನಡ ಶಾಳಾ ಸರ್ವೋತ್ಕೃಷ್ಟ ಅಸೂನ್ ಯೇತಿಲ್ ವಿದ್ಯಾರ್ಥಿ ಹಿ ನೇಹಮಿ ಪ್ರತ್ಯೇಕ ಸ್ಪರ್ಧೆತ್ ಯಶ ಮೇಳವಿತ ಅಸ್ತಾತ್. ಶಿಕ್ಷಕ ವೃಂದ ಅಭ್ಯಾಸು ಆನಿ ಕಾರ್ಯಕುಶಲ ಅಸಲ್ಯಾನೆ ನೇಹಮಿಚ ವಿದ್ಯಾರ್ಥ್ಯಾಂಚಾ ಸಾಟಿ ನವನವೇ ಉಪಕ್ರಮ ರಾಬವಿತ ಅಸ್ತಾತ್. ಯಾಚೆ ಆಮಚಾ ಶಿಕ್ಷಣ ವಿಭಾಗಲಾ ಅಭಿಮಾನ ಅಸೂನ್ ಆತಾ ವಿಶ್ವನಾಥ ಧುಮಾಳ ಯಾನಿ ಪೈಲಿ ದಾಖಲ ಝಾಲೆಲ ಸರ್ವ ವಿದ್ಯಾರ್ಥ್ಯಾನಾ ಶಾಲೆಯ ಸಾಹಿತ್ಯ ದೇವನ್ ಮದತ್ ಕೇಲಿ ಆಹೆ. ಯಾಚಾ ಸರ್ವಾನಿ ಲಾಭ ಘ್ಯಾವಾ ಆನಿ ನವಲಿಹಾಳ ಗಾವಾತ್ ಆನಿ ಪರಿಸರಾತ್ ಏಕಹೀ ವಿದ್ಯಾರ್ಥಿ ಶಿಕ್ಷಣಾಪಾಸೂನ್ ವಂಚಿತ ರಹಣಾರ ನಾಹಿ ಯಾಚಿ ಕಾಳಜಿ ಘೇಣ್ಯಾಚಿ ಸೂಚನಾ ಕೇಲಿ. ಬಹುಶಃ ತಮಗೆಲ್ಲ ಗೊತ್ತಿರಬೇಕು, ಈಗ COVID-19 2019 March 24 ಇವತ್ತಿನವರೆಗೆ ನಮ್ಮ ಶಾಲೆಗಳು ಪ್ರಾರಂಭ ಆಗಿಲ್ಲ. ಶಾಲೆಗೆ ದಾಖಲಾಗಿರುವಂತಹ ಒಟ್ಟು ಮಕ್ಕಳು 2 ವರ್ಷದ ಕುಂಚೆಯಲ್ಲಿ ಬಹಳಷ್ಟಕ ಕಳ್ಕೊಂಡಿದ್ದಾರೆ. ಶಿಕ್ಷಕರು ಪಾಠಗಳನ್ನ ಬೋಧನೆ ಮಾಡಬೇಕಾದ್ರೆ ಶಾಲೆಗಳು ಓಪನ್ ಆಗಬೇಕು, ಹಾಗೆ ಆಗಲಿಲ್ಲ. ಹಾಗಾಗಿ 2 ವರ್ಷದ ಕಲಿಕೆಯಲ್ಲಿ ಬಹಳಷ್ಟು ಹಿನ್ನಡೆಯನ್ನು ನಮ್ಮ ಇಲಾಖೆ ಅನುಭವಿಸಿದೆ. ಈ ನಿಟ್ಟಿನಲ್ಲಿ ನಾವಿನ್ ಮುಂದೆ ಪರ್ಯಾಯ ಆಗಿರುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ಕೇವಲ ಲಾಕ್ಡೌನ್ ಆಯಿತು, ಪಾಠಗಳಿಲ್ಲ, ಲಾಕ್ಡೌನ್ ಇದೆ, ಮನೆಯಲ್ಲಿದ್ದರೂ ಕೂಡ ನಿಮ್ಮ ವಿಷಯಗಳು ಪ್ರತಿಯೊಂದು ಮಗುವಿಗೆ ತಲುಪುವಂಥ ವ್ಯವಸ್ಥೆಗಳನ್ನು ನಾವೆಲ್ಲರೂ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಇದೆ. ಮುಂದೆ ಯಾವ ರೀತಿಯಾಗಿರುವಂಥ ಪರಿಸ್ಥಿತಿ ಉದ್ಭವ ಆಗುತ್ತದೆ ಮತ್ತು ಶಾಲೆಗಳು ಯಾವ ರೀತಿಯಾಗಿರುತ್ತದೆ ಅನ್ನೋದು, ಭೌತಿಕವಾಗಿ ತರಗತಿಗಳು ಪ್ರಾರಂಭ ಆದರೆ ಏನೂ ತೊಂದರೆಗಳಾಗುವುದಿಲ್ಲ. ಅವರು ಮನೆಯಲ್ಲಿ ಕುಳಿತುಕೊಳ್ಳುವಂಥದ್ದು 2 ವರ್ಷ ಆಯಿತು ಸಾಕು. ಪರ್ಯಾಯ ವ್ಯವಸ್ಥೆಗಳನ್ನು ನಿಮ್ಮ ನಿಮ್ಮ ಹಂತದಲ್ಲಿ ನಿಮ್ಮ ನಿಮ್ಮ ವಿಷಯಗಳಲ್ಲಿ ಪ್ರತಿ ಮಗುವಿಗೆ ತಲುಪುವಂತೆ ಮತ್ತು ಪ್ರತಿಯೊಂದು ಮಗು
ಕಲಿಕೆಯಲ್ಲಿ ಭಾಗವಹಿಸುವಂತೆ ತಾವೆಲ್ಲ ಪ್ರಯತ್ನವನ್ನು ಮಾಡಿ ಒಳ್ಳೆಯ ರೀತಿಯಾಗಿರುವಂತಹ ವ್ಯವಸ್ಥೆಯನ್ನು ಮಾಡಿದ್ದೀರಿ. ದಾಖಲಾಗಿರುವಂತಹ 1ನೇ ತರಗತಿಯ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿರುವುದು ತುಂಬ ಶ್ಲಾಘನೀಯ ವಿಷಯ. ಇದೇ ರೀತಿಯಾಗಿರುವಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನು ಮಾಡಿ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಯದಂತೆ ಪ್ರತಿಯೊಂದು ಮಗು ಶಾಲೆಯಲ್ಲಿ ಇರಬೇಕು ಮತ್ತು ದಾಖಲಾಗಬೇಕು. ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗಮನವನ್ನು ಹರಿಸಿ ಒಟ್ಟು ಲಾಕ್ಡೌನ್ ಅನ್ನುವಂಥ ಶಬ್ದವನ್ನು ಇಟ್ಟುಕೊಂಡು ಯಾವುದೇ ಮಗು ಕಲಿಕೆಯಿಂದ ಹೊರ ಉಳಿಯದಂತೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವುದು ಅನಿವಾರ್ಯ ಇದೆ. ಇವತ್ತಿನ ದಿನದೊಳಗೆ ಅದನ್ನೆಲ್ಲ ತಾವು ಮಾಡ್ಕೋತೀರಿ ಅನ್ನುವಂಥ ಆಶಾ ಮನೋಭಾವನೆಯನ್ನು ಇಟ್ಟುಕೊಂಡು ಪ್ರತಿ ಮಗುವನ್ನು ಕೂಡ ಕಲಿಕೆಯಲ್ಲಿ ತೊಡಗಿಸಿಕೊಳ್ತೀರಿ ಅನ್ನುವಂಥ ವಿಶ್ವಾಸವನ್ನು ಮತ್ತು ನಂಬಿಕೆಯನ್ನು ಇಟ್ಟುಕೊಂಡು ಯಾವಳಿ ಮುಖ್ಯಾಧ್ಯಾಪಕ ಎನ್ ಎಲ್ ವಂಟಗೆ ಯಾನಿ ಮನೋಗತ ವ್ಯಕ್ತ ಕರುನ್ ಧುಮಾಳ ಯಾಂಚೆ ಕೌತುಕ ಕೇಲೆ. ಯಾ ಪ್ರಕಾರೆ ಸರ್ವ ಶಿಕ್ಷಕಾನಿ ಜರ್ ವಿದ್ಯಾರ್ಥ್ಯಾನಾ ಮದತ್ ಕೇಲೆ ತರ್ ಗರೀಬ್ ಆನಿ ಹುಷಾರ್ ವಿದ್ಯಾರ್ಥ್ಯಾನಾ ಸಹಾಯ ಹೋಣಾರ ಆಹೆ. ಸರ್ವ ಶಾಲಾ ಸುಧಾರಣಾ ಸಮಿತಿಚೆ ಸದಸ್ಯ ಆನಿ ಶಿಕ್ಷಕಾನಿ ಆತ್ತಾಪರ್ಯಂತ ಮೊಟ್ಯಾ ಪ್ರಮಾಣದ ದೇಣಗಿ ದಿಲೆ ಅಸೂನ್ ಯಾ ಪುಡೆಹಿ ಅಸತ್ ಮದತ್ ಕರಾವೆ ಅಸಿ ಸಾಂಗಿತ್ಲೆ. ನಾಲ್ಕೈದು ಶಾಲೆಗಳಲ್ಲಿ ನೋಡಿದ್ರೆ ಆದರೆ ಈ ಶಾಲೆ ಒಂದು ವಿಶೇಷ. ಯಾಕಂತಂದ್ರೆ ಈ ಮಕ್ಕಳಿಗೆ ಒಂದು ಹೊಸದಾಗಿ ಆಗಮಿಸುತ್ತಿರುವಂತಹ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾದಂತಹ ಒಂದು ಬಹುಮಾನವನ್ನ ನಮ್ಮ ಸರ್ ಏನ್ ಮಾಡಿದ್ದಾರೆ ಇವತ್ತು ಧುಮಾಲ್ ಸರ್ ಅವರು ಸ್ವಂತ ಖರ್ಚಿನಲ್ಲಿ ಕೊಟ್ಟಿದ್ದಾರೆ. ಆದ ಕಾರಣ ನಮ್ಮ ಶಾಲೆಯ ವತಿಯಿಂದ ಮೊದಲು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇದೇ ಅಲ್ಲದೆ ನಿಜವಾಗಿಯೂ ಬಹುಶಃ ಮನೆಗೆ ಹೋದ್ರು ಏನೋ ಶಾಲೆದನ ಅವರಿಗೆ ನೆನಪಿನಾಗಿರ್ತಿತ್ತು, ಬರೀ ಶಾಲೆದನ ಕನಸು ಬಿಡ್ತಿತ್ತು ಅಂತೇನೆ. ಯಾಕಂತಂದ್ರೆ ಸೂಟಿ ಎಲ್ಲ ಅವರು ಏನ್ ಮಾಡಿದ್ದಾರೆ ಆನ್ಲೈನ್ ಕ್ಲಾಸ್ ತಗೊಳಕ್ ಬಹಳ ಪ್ರಯತ್ನ ಮಾಡಿದ್ದಾರೆ. ಒಂದು ದಿವಸ 25-30 ಮಕ್ಕಳು ಸಹ ಏನ್ ಮಾಡಿದ್ದಾವೆ ಆನ್ಲೈನ್ ಕ್ಲಾಸ್ ನೀಡಿದ್ದಾವೆ. ನಾನು ಸಹ ಸ್ವತಃ ತಗೊಂಡು ಜಾಯಿನ್ ಆಗಿ ನೋಡಿದ್ದೇನೆ ನಾನು. ಅದೇ ಅಂದ್ರೆ ಈ ನವನಾಳ ಶಾಲೆಗೆ ಈ ನವನಾಳ ಊರಿಗೆ ಗಾಂಧೀಜಿಯವರ ಆಗಮನ ನಮ್ಮ ತಂದೆಯವ್ರ ಕಡೆ ನಾವು ಕೇಳ್ತಾ ಇದ್ವಿ. ಅವ್ರು ಹೇಳ್ತಿದ್ರು ನಾವು ಎಲ್ಪ 1 ನಿಮಿಷ ಇದ್ದೀವಿ ಅವಾಗ ಗಾಂಧೀಜಿ ಬಂದು ಹೋಗಿದ್ರು ಅಂತೇಳಿ ನಾವು ಕೇಳಿದೀವಿ. ಅದು ನಮ್ಗೇನು ಅಷ್ಟು ಗೊತ್ತಿಲ್ಲ. ಆದ್ರೆ ಇಡೀ ಊರ್ ಮಂದಿಗೆಲ್ಲ ಜನ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ನಮ್ಮ ದೇಶದ ಜನಕ್ಕೆಲ್ಲ ತಿಳಿಸಿಕೊಡುವಂತ ಒಂದು ಪ್ರಯತ್ನವನ್ನು ಒಂದು ಕಿರುಹೊತ್ತಿಗೆಯಲ್ಲಿ ಗಾಂಧೀಜಿಯವರದ ಒಂದು ಮಾಹಿತಿಯನ್ನ ಇಲ್ಲಿ ಬಂದ ತಗದು ಅದು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಶೈಕ್ಷಣಿಕ ವರ್ಷದ ಶುರುವಾತಿಲ ಶಿಕ್ಷಣ ಅಧಿಕಾರಿ ಬಿಎಂ ಮೆಕ್ಕರ್ ಮರಡಿ ಶಾಲೆಲಾ ಭೇಟ್ ದಿಲ್ಲಾಬದ್ದಲ್ ತ್ಯಾಂಚಾ ಶಾಲ್ ಶ್ರೀಫಳ ಆನಿ ಪುಷ್ಪಗುಚ್ಛ ದೇವುನ್ ಶಾಳೆತರ್ಫೆ ಎಸ್ಡಿಎಂಸಿ ಅಧ್ಯಕ್ಷ ಮಾಯಪ್ಪ ನಸ್ಲಾಪುರೆ ಯಾಂಚಾ ಹಸ್ತೆ ತ್ಯಾಂಚಾ ಸತ್ಕಾರ ಕರಣ್ಯಾತ್ ಆಲಾ. ಯಾವೇಳಿ ಸಿಆರ್ಪಿ ಬಿಆರ್ ಬನ್ಸೋಡೆ ಮರಾಠಿ ಶಾಲೆಚೆ ಮುಖ್ಯಾಧ್ಯಾಪಕ ಬಿಬಿ ಪಾಟೀಲ್ ಎಸ್ಡಿಎಂಸಿ ಸದಸ್ಯ ವಿಠ್ಠಲ್ ಹೆಗಡೆ ಸಾಗರ್ ಚೌಗುಲೆ ಆರ್ಕೆ ಲೋಕಂಡೆ ಟಿಎಸ್ ಮಿರ್ಜಿ ಡಿಜಿ ತಿಗಡಿ ಎಸ್ಐ ಮಡಿವಾಳರ್ ಆರ್ಎಚ್ ಕರವಳಿ ಜೆಬಿ ಕಂಬಳಿ ಆರ್ಎಸ್ ಪ್ರಿಯಾಂಕಾ ಎಸ್ವಿ ಚಿಕ್ಕೋಡಿ ಆದಿನ್ಸಹ ಪಾಲಕ ವಿದ್ಯಾರ್ಥಿ ಮೊಟ್ಟ ಸಂಖ್ಯೆಯಲ್ಲಿ ಉಪಸ್ಥಿತ ಹೋತೆ. ವಿಶ್ವನಾಥ್ ಧುಮಾಳಿಯಾನಿ ಸರ್ವಾಂಚೆ ಆಭಾರ ಮಾನಲಿ.